ಹಾಲಿ ಮತ್ತು ಮಾಜಿ ಸಿಎಂ ನಡುವೆ ಮತ್ತೊಂದು ಜಟಾಪಟಿಕೆ ಈಗ ವೇದಿಕೆಗೆ ಸಿದ್ಧವಾಗ್ತಾ ಇದೆ. ಜಾತಿ ಸಮೀಕ್ಷೆಯ ವರದಿ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅದನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಲೋಕಸಭೆ ಚುನಾವಣೆಗೂ ಮುನ್ನವೇ ವರದಿ ಬಿಡುಗಡೆಗೆ ಸಿದ್ದು ಪಟ್ಟಣ ಹಿಡಿದಿದ್ದಾರೆ. ಆದರೆ ಹಾಲಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರು ಇದಕ್ಕೆ ಒಪ್ತಾ ಇಲ್ಲ. ಚುನಾವಣೆ ಬಳಿಕ ವರದಿ ಬಿಡುಗಡೆಗೆ ಸಿಎಂ ಮನಸ್ಸು ಮಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಒತ್ತಡದಿಂದ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ. ಸಚಿವ ಪುಟ್ಟರಂಗಶೆಟ್ಟಿ ಹಿಂದುಳಿದ ವರ್ಗಗಳ ಸಚಿವರಾಗಿರುವಂಥ ಪುಟ್ಟರಂಗಶೆಟ್ಟಿಯವರು ಸಭೆಯನ್ನು ನಡೆಸಿದ್ದಾರೆ. ಹೀಗಾಗಿ ಸಿಎಂ ಪುಟ್ಟರಂಗಶೆಟ್ಟಿಯವರ ತರಾಟೆ ಕೂಡ ತೆಗೆದುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ವರದಿ ಬಿಡುಗಡೆ ಮಾಡದಂತೆ ತಾಕೀತನ್ನು ಕೂಡ ಮಾಡಿದ್ದಾರೆ. ಇದರಿಂದ ಲೋಕಸಭೆ ಚುನಾವಣೆಯಲ್ಲಿ ಹಿನ್ನಡೆ ಆಗ್ಬೋದು ಅನ್ನೋದು ಆತಂಕ ಮುಖ್ಯಮಂತ್ರಿಗಳನ್ನು ಕಾಡ್ತಾ ಇದೆ. ಹೀಗಾಗಿ ಲೋಕಸಭೆ ಚುನಾವಣೆಗೂ ಮುನ್ನ ಯಾವುದೇ ಕಾರಣಕ್ಕೂ ಜಾತಿ ಸಮೀಕ್ಷೆಯ ವರದಿಯನ್ನು ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಸಿದ್ಧ ಇಲ್ಲ, ಮುಖ್ಯಮಂತ್ರಿಗಳು ಸಿದ್ಧರಿಲ್ಲ. ಆದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲೋಕಸಭೆ ಚುನಾವಣೆಗೂ ಮುನ್ನವೇ ಈ ಜಾತಿ ಸಮೀಕ್ಷೆ ವರದಿಯನ್ನು ಬಹಿರಂಗ ಮಾಡಬೇಕು, ಬಿಡುಗಡೆ ಮಾಡಬೇಕು ಅಂತೇಳಿ ಪಟ್ಟನ್ನು ಹಿಡಿದಿದ್ದಾರೆ. ಹೀಗಾಗಿ ಇದು ಮತ್ತೊಂದು ಜಟಾಪಟಿಗೆ ಈಗ ವೇದಿಕೆ ಆಗ್ತಾ ಇದೆ. ಈ ಒಂದು ವಿಚಾರ ಸಮನ್ವಯ ಸಮಿತಿಯಲ್ಲೂ ಕೂಡ ದೊಡ್ಡ ಸದ್ದು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಬನ್ನಿ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಗೋವಿಂದ್ ಅವರಿಂದ. ಗೋವಿಂದ್, ಈಗ ಜಾತಿ ಸಮೀಕ್ಷೆಯ ವರದಿ ಸಿದ್ದರಾಮಯ್ಯವರ ಸರ್ಕಾರದ ಅವಧಿಯಲ್ಲೇ ಈ ಜಾತಿ ಸಮೀಕ್ಷೆ ನಡೆಸಲಾಗಿತ್ತು, ಆದರೆ ಆಗ ಅದನ್ನು ಬಿಡುಗಡೆ ಮಾಡಿರಲಿಲ್ಲ. ಈಗ ಯಾಕೆ ಸಿದ್ದರಾಮಯ್ಯವರು ಪಟ್ಟನ್ನು ಹಿಡಿತಾ ಇದ್ದಾರೆ ಇದನ್ನು ಬಿಡುಗಡೆ ಮಾಡಬೇಕು ಅಂತ? ಖಂಡಿತವಾಗ್ಲು ಸುರೇಶ್, ಯಾಕಂದ್ರೆ ಕಳೆದ ಕಾಂಗ್ರೆಸ್ ಸರ್ಕಾರದಲ್ಲೇ ವರದಿ ಬಿಡುಗಡೆ ಆಗ್ಬೇಕಾಗಿತ್ತು. ಆದ್ರೆ ಕೆಲವರು ಪ್ರಮುಖವಾಗಿ ಲಿಂಗಾಯತ ಪ್ರತ್ಯೇಕ ಲಿಂಗಾಯತ ಹೋರಾಟ ಸಂಬಂಧಪಟ್ಟಂತೆ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಿತ್ತು. ಹಾಗಾಗಿ ಈ ಒಂದು ವರದಿ ಬಿಡುಗಡೆ ಆದ್ರೂ ಇದು ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದ ಒಡೆತ ಆಗುತ್ತೆ ಅಂತೇಳಿ ಕೆಲವರು ತಮ್ಮ ಆಕ್ರೋಶವನ್ನು ಅವರು ಹಾಕಿದ್ರು, ಅಸಮಾಧಾನ ಕೂಡ ಅವರು ಹಾಕಿದ್ರು. ಹಾಗಾಗಿ ಸಿದ್ದರಾಮಯ್ಯ ಅವರು ಏನು ಸಿಎಂ ಆಗಿದ ಸಂದರ್ಭದಲ್ಲಿ ಈ ಒಂದು ವರದಿ ಬಿಡುಗಡೆ ಮಾಡೋದು ಬೇಡ ಸದ್ಯಕ್ಕೆ ಅಂತ ಅನ್ಕೊಂಡಿದ್ರು. ಈಗ ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರ ಇದೆ, ಆದ್ರೆ ಇನ್ನೊಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಒಂದು ತೀವ್ರ ತರದ ಒಂದು ಒತ್ತಡವನ್ನ ಕುಮಾರಸ್ವಾಮಿ ಮೇಲೆ ಹಾಕ್ತಿದ್ರೆ ಆದಷ್ಟು ಬೇಗ ಅಂದ್ರೆ ಲೋಕಸಭೆ ಚುನಾವಣೆ ಡಿಸೆಂಬರ್ ಅಥವಾ ಫೆಬ್ರವರಿ ವೇಳೆಗೆ ನಡೆಯುತ್ತೆ. ಹಾಗಾಗಿ ಅದಕ್ಕೂ ಮುನ್ನ ಈ ಒಂದು ಜಾತಿ ಸಮೀಕ್ಷೆ ಅಂದ್ರೆ ನಮ್ಮ ಅವಧಿಯಲ್ಲಿ ಮಾಡಿದಂತ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮತ್ತು ಜಾತಿ ಸಮೀಕ್ಷೆ ವರದಿ ಏನಿದೆ ಇದನ್ನ ಬಿಡುಗಡೆಗೊಳಿಸ್ಬೇಕು. ಯಾಕಂದ್ರೆ ಈಗಾಗಲೇ ಈ ಒಂದು ವರದಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಹಣ ಬಿಡುಗಡೆ ಮಾಡಿದ್ವಿ, ಈಗಾಗಲೇ ಕಂಪ್ಲೀಟ್ ಕೂಡ ಆಗಿದೆ. ಎಲ್ಲೊಂದ್ ಕಡೆ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದು ಆರೋಪ ಕೂಡ ಬರುತ್ತೆ, ಒಂದ್ ವೇಳೆ ಏನಾದ್ರೂ ಬಿಡುಗಡೆ ಮಾಡಿದ ಪಕ್ಷದಲ್ಲಿ. ಹಾಗಾಗಿ ಬಿಡುಗಡೆ ಮಾಡಲೇಬೇಕು ಅಂತ ಸಿದ್ದರಾಮಯ್ಯರು ಕುಮಾರಸ್ವಾಮಿ ಮೇಲೆ ತಮ್ಮ ಒತ್ತಡವನ್ನ ಹಾಕ್ತಾ ಇದಾರೆ. ಆದ್ರೆ ಎಲ್ಲೊಂದ್ ಕಡೆ ಹಾಲಿ ಸಿಎಂ ಆಗಿರುವಂತ HD ಕುಮಾರಸ್ವಾಮಿ ಅವರು ಈ ಒಂದು ವರದಿಯನ್ನ ತಕ್ಷಣಕ್ಕೆ ಬಿಡುಗಡೆ ಮಾಡೋದಕ್ಕೆ ಒಪ್ಪಿಕೊಳ್ತಿಲ್ಲ. ಯಾಕಂದ್ರೆ ಲೋಕಸಭೆ ಚುನಾವಣೆ ಇರೋದ್ರಿಂದ ಕಳೆದ ಬಾರಿ ಲಿಂಗಾಯತರ ವಿಚಾರದಲ್ಲಿ ಕೈ ಹಾಕಿ ಏನು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಪಕ್ಷ ಸುತ್ತಕೊಂಡಿತ್ತು. ಒಂದ್ ವೇಳೆ ಈ ರೀತಿ ಆದ್ರೆ ಒಂದ್ ವೇಳೆ ಏನು ಜಾತಿ ಸಮೀಕ್ಷೆ ವರದಿ ಬಿಡುಗಡೆ ಆದ್ರೆ ಅದು ನೇರವಾಗಿ ಎಫೆಕ್ಟ್ JDS ಮೇಲೆ ಕೂಡ ಬೀಳುತ್ತೆ. ಹಾಗಾಗಿ ತಕ್ಷಣದ ಮಟ್ಟಿಗೆ ಬಿಡುಗಡೆ ಮಾಡೋದು ಬೇಡ ಅಂತ ಈಗಾಗಲೇ ಹಿಂದುಳಿದ ವರ್ಗಗಳ ಸಚಿವರಾಗಿರುವಂತ ಆ ಪುಟ್ಟರಂಗ ಶೆಟ್ಟಿ ಜೊತೆ ಅವರು ಕೂಡ ಮಾತನಾಡಿದರೆ, ಆದ್ರೆ ಅವರು ಸಿದ್ದರಾಮಯ್ಯ ಅವರು ನೇರವಾಗಿ ಪುಟ್ಟರಂಗ ಶೆಟ್ಟಿ ಅವರ ಜೊತೆ ಮಾತನಾಡಿರೋದಕ್ಕೆ ಅಧಿಕಾರಿಗಳ ಸಭೆಯನ್ನು ಕೂಡ ಪುಟ್ಟರಂಗ ಶೆಟ್ಟಿ ಕರೆದು ಇಲ್ಲಿವರೆಗೂ ಈ ಒಂದು ಸಮೀಕ್ಷೆ ವರದಿ ಆಗಿದೆ ಆ ಎಲ್ಲ ವಿವರಗಳನ್ನು ಕೂಡ ಈಗಾಗಲೇ ಪುಟ್ಟರಂಗ ಶೆಟ್ಟಿ ಅವರು ಪಡೆದುಕೊಂಡಿರುವಂತದ್ದು. ಹಾಗಾಗಿ ಈ ಒಂದು ವರದಿ ವಿಚಾರ ಬಿಡುಗಡೆ ವಿಚಾರ ಸಂಬಂಧಪಟ್ಟಂತೆ ಹಾಲಿ ಮತ್ತು ಮಾಜಿ ಸಿಎಂ ನಡುವೆ ಈಗ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ನಡೀತಿದೆ ಅಂತ ಹೇಳಲಾಗ್ತಿದೆ ಸುರೇಶ್. ಓಕೆ, ಅಂದ್ರೆ ಇದು ಬಿಡುಗಡೆ ಆದ್ರೆ ಯಾವ ರೀತಿ ಅಂದ್ರೆ ಎಫೆಕ್ಟ್ ಆಗುತ್ತೆ ಅಂದ್ರೆ, ಈಗ ಎರಡು ಪಕ್ಷಗಳು ಮೈತ್ರಿ ಸರ್ಕಾರ ಇರ್ತಕ್ಕಂಥದ್ದು, ಈಗ ಮುಖ್ಯಮಂತ್ರಿಗಳ ಆತಂಕ ಏನು JDSಗೆ ಏನಾದ್ರು ಹಿನ್ನಡೆ ಆಗುತ್ತಂತನಾ, ಅಥವಾ ಸಿದ್ದರಾಮಯ್ಯವ್ರ ಲೆಕ್ಕಾಚಾರ ಏನು ಪಕ್ಷಕ್ಕೆ ಏನೋ ಲಾಭ ಆಗುತ್ತೆ ಇದರಿಂದ ಏನು ಅಂತ? ಸುರೇಶ್, ಪ್ರಮುಖವಾಗಿ ಪಕ್ಷಕ್ಕೆ ಲಾಭ ಆಗುತ್ತೆ ಅಂದ್ರೆ, ಯಾಕಂದ್ರೆ ಇಲ್ಲಿ ಈಗಾಗಲೇ ಹೇಳಿದಂತೆ ಏನು ಕೆಲವೊಂದು ಮಾಧ್ಯಮಗಳು ಬಿಡುಗಡೆ ಆಗಿತ್ತು, ಕೆಲವೊಂದು ವರದಿಯ ಆ ಒಂದು ವಿಚಾರಗಳು, ಅಲ್ಪಸಂಖ್ಯಾತರು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಅಂದ್ರೆ OBC ಏನಿದೆ ಇದರ ಮತಗಳ ಮೇಲೆ ಹೆಚ್ಚಿನ ಒಂದು ಕ್ರೋಢೀಕರಣ ಮಾಡುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಅದು ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ವರದಾನ ಆಗಲಿದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಿಂದೆಟ್ ಹಾಕೋದು ಬೇಡ. ಈಗಾಗಲೇ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಒಂದು ಪಾತ್ರ ಸರಿಯಾಗಿ ಬಂದಿಲ್ಲ, ಯಾಕಂದ್ರೆ ಒಂದ್ ವೇಳೆ ಅಲ್ಲೇ ನಾವು ಬಿಡುಗಡೆ ಮಾಡಿದ್ರೆ ಎಲ್ಲ ಮತಗಳು ಕೂಡ ಕ್ರೋಢೀಕರಣ ಆಗ್ತಿತ್ತು OBC. ಹಾಗಾಗಿ ಈಗಲಾದ್ರೂ ಈ ಒಂದು OBC ಮತಗಳ ಕ್ರೋಢೀಕರಣ ಆಗುವ ಒಂದೇ ಒಂದು ಉದ್ದೇಶದಿಂದ ಸಿದ್ದರಾಮಯ್ಯ ಅವರು ಒಂದು ತೀವ್ರ ತರದ ಒತ್ತಡವನ್ನ ಅನುಸರಿಸ್ತಾ ಇದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಕೇವಲ OBC ಮತಗಳನ್ನ ನಂಬ್ಕೊಂಡ್ರೆ ಆಗೋದಿಲ್ಲ, ಮೇಲ್ವರ್ಗದ ಒಂದು ಮತಗಳು ಕೂಡ ಬೇಕಾಗುತ್ತೆ, ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು. ಹಾಗಾಗಿ ಇವ್ರನ್ನ ನಾವು ಎದುರಾಕೊಳಕ್ ಆಗಲ್ಲ ಅಂತೇಳಿ ಈಗಾಗಲೇ ಕುಮಾರಸ್ವಾಮಿ ಕೂಡ ಹೇಳಿರೋದ್ರಿಂದ ಈ ಒಂದು ಪ್ಲಸ್ ಆಗುತ್ತೆ ಅಂತ ಕಾಂಗ್ರೆಸ್, ಇಲ್ಲಿ ಮೈನಸ್ ಆಗುತ್ತೆ ಅಂತ JDS. ಹಾಗಾಗಿ ಇಬ್ಬರು ಅಂದ್ರೆ ಹಾಲಿ ಮತ್ತು ಮಾಜಿ ಸಿಎಂ ನಡುವೆ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಈಗ ವಾದ ಮತ್ತು ಪ್ರತಿವಾದ ನಡೀತಿರುವಂತದ್ದು ಸುರೇಶ್. ಓಕೆ ಗೋವಿಂದ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.